ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಎಜುಕೇಷನ್ ಅಪ್ಡೇಟ್ನ ನಾವು ನೋಡೋದಾದರೆ, ಫೈನಲಿ ಆಗಸ್ಟ್ 23ನೇ ತಾರೀಕಿಂದ ಶಾಲೆಗಳನ್ನು ಆರಂಭ ಮಾಡೋದಕ್ಕೆ ಸರ್ಕಾರದವರು ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದ್ದಾರೆ. ಗೈಡ್ಲೈನ್ಸ್ ಬಂದಿದೆ. ಸೊ ಎಲ್ಲೆಲ್ಲಿ ಶಾಲೆಗಳು ಓಪನ್ ಆಗ್ತಿದೆ, ಯಾರ್ಯಾರು ಹೋಗ್ಬೋದು, ಟೈಮ್ ಟೇಬಲ್ ಏನಿದೆ, ಇದ್ರ ಬಗ್ಗೆ ಎಲ್ಲ ಫುಲ್ ಮಾಹಿತಿ ಒಂದು ವಿಡಿಯೋದಲ್ಲೇ ಕೊಡ್ತೇನೆ. ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣಿಸುತ್ತೆ, ಕ್ಲಿಕ್ ಮಾಡೋದ್ರ ಮೂಲಕ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ ತಿಳ್ಕೊಬೋದು ಅಂತ ಹೇಳ್ತಾ. ಹಾಗೆ ಈ ಒಂದು ವಿಡಿಯೋನ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಹಾಗೆ ಹೆಚ್ಚಿನ ಒಂದು ಲೈಕ್ ಮಾಡಿ, ಹೆಚ್ಚಿನ ಒಂದು ಲೈಕ್ ಬಂದಾಗ ಒಂದು ಟಾಪಿಕ್ ಮೇಲೆ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋ ನೋಡೋಣ, ಬನ್ನಿ. ವಿದ್ಯಾರ್ಥಿಗಳು, ಮೊದಲನೇದಾಗಿ ನಾವು ನೋಡಿದರೆ ಎಲ್ಲಿ ಶಾಲೆಗಳನ್ನು ಓಪನ್ ಮಾಡ್ತಿದ್ದಾರೆ. ಸೊ ಎಲ್ಲೆಲ್ಲ ಓಪನ್ ಆಗ್ತಿದೆ ಅಂತ ಹೇಳಿದರೆ, ಆಗಸ್ಟ್ 23ನೇ ತಾರೀಕಿನಿಂದ ರಾಜ್ಯಾದ್ಯಂತ ಶಾಲೆಗಳನ್ನು ಓಪನ್ ಮಾಡ್ತಿದ್ದಾರೆ. ಆದರೆ ಈ ಒಂದು ರೂಲ್ಸ್ ಅನ್ವಯ ಆಗುತ್ತೆ, 2%ಗಿಂತ ನಿಮ್ಮ ಒಂದು ಜಿಲ್ಲೆಯಲ್ಲಿ ಕೋವಿಡ್ ಕೇಸಸ್ ಕಡಿಮೆ ಇರಬೇಕು, ಅಂದರೆ 2%ಗಿಂತ ಕಡಿಮೆ ಬರಬೇಕು. ಸೊ ಅಂಥ ಒಂದು ಜಿಲ್ಲೆಗಳಲ್ಲಿ ಮಾತ್ರ ಓಪನ್ ಮಾಡ್ತಿದ್ದಾರೆ. ಸೊ ಆಲ್ಮೋಸ್ಟ್ ಓಪನ್ ಆಗ್ತಿದೆ ಎಲ್ಲ ಕಡೆಯೂ ಕೂಡ, ಆದರೆ ಕೆಲವೊಂದು ಜಿಲ್ಲೆಗಳು ಇದಕ್ಕೆ ಬರೋದಿಲ್ಲ. ಆ ಒಂದು ಜಿಲ್ಲೆಗಳು ಯಾವುದಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಅಥವಾ ನೀವು ಸರ್ಚ್ ಮಾಡ್ಬೋದು ಬೇಕಾದ್ರೆ 2%ಗಿಂತ ಯಾವುದಿದೆ ಅಂತ. ಸೊ ಅಥವಾ ನಿಮ್ಮ ಸ್ಕೂಲ್ ಟೀಚರ್ಸ್ಗಳು ಹೇಳ್ತಾರೆ, ಸೊ ವಿದ್ಯಾರ್ಥಿಗಳಿಗೆ ತಿಳ್ಕೋಬೋದಾಗಿದೆ ಆ ಮೂಲಕ. ಸೊ ವಿದ್ಯಾರ್ಥಿಗಳು ಇನ್ನೊಂದೇನೆಂದರೆ, ಇವಾಗ ಯಾವ ಒಂದು ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗ್ಬೋದು. ಸೊ ಅಂತ ಹೇಳಿದ್ರೆ 9ನೇ ತರಗತಿ ಮತ್ತು 10ನೇ ತರಗತಿಯನ್ನು ಓಪನ್ ಮಾಡೋದಕ್ಕೆ ಅವರು ಈಗ ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದ್ದಾರೆ ಸರ್ಕಾರದವರು. ಸೊ ಇನ್ನು 11ನೇ ತರಗತಿ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಸೊ ಇವಾಗ ನಾವು 9, 10ನೇ ತರಗತಿ ಬಗ್ಗೆ ನೋಡಿದರೆ, ಸೊ ಈ ಒಂದು ವಿದ್ಯಾರ್ಥಿಗಳು ಗೈಡ್ಲೈನ್ಸ್ನ ರಿಲೀಸ್ ಮಾಡಿದ್ದು. ಈ ಒಂದು ಗೈಡ್ಲೈನ್ಸಲ್ಲಿ ಏನೇನಿದೆ ಅಂತ ಮಾಹಿತಿನ ಕೊಟ್ಬಿಡ್ತೀನಿ ನಾನು ಮೊದಲನೇದಾಗಿ. ಸೊ ಇವಾಗ ಗೈಡ್ಲೈನ್ಸ್ನ ನಾವು ನೋಡಿದರೆ, ಸೊ ವಿದ್ಯಾರ್ಥಿಗಳಿಗೆ ಒಂದು ತರಗತಿನ ಸಮಯ ಇಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ 1:30 ತರಗತಿಯನ್ನು ಮಾಡಬೇಕು ಅಂತ ಮಾಹಿತಿನ ಕೊಟ್ಟಿದ್ದು. ನಿತ್ಯ ಅರ್ಧ ದಿನ ಮಾತ್ರ ತರಗತಿಗಳನ್ನು ನಡೆಸಲು ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಶನಿವಾರ 10:00 to 12:50 ಕ್ಲಾಸ್ ಮಾಡಬೇಕು ಅಂತ ಮಾಹಿತಿನ ಕೊಟ್ಟಿದ್ದು. ಪೋಷಕರ ಅನುಮತಿ ಪತ್ರ ಕಡ್ಡಾಯವಾಗಿ ಶಾಲೆಗಳಲ್ಲಿ ಪಡೆದುಕೊಳ್ಳಬೇಕು, ಶಾಲೆಗಳು ಪಡೆದುಕೊಳ್ಳಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಪೋಷಕರು ಒಪ್ಪಿಗೆಯಿಂದ ಕಳಿಸಬೇಕು ಅಂತ. ಮತ್ತು ಮಕ್ಕಳು ಮನೆಯಿಂದ ನೀರು ಉಪಹಾರ ತರಲು ಅವಕಾಶವಿದ್ದು ಶಾಲೆಗಳಲ್ಲಿ ಕುಡಿಯುವ ಬಿಸಿ ನೀರು ವ್ಯವಸ್ಥೆ ಮಾಡಬೇಕು. ಹಾಜರಾತಿ ಕಡ್ಡಾಯ ಇಲ್ಲ. ಆನ್ಲೈನ್ ಬೇಕಾದರೂ ಕೂಡ, ಆಫ್ಲೈನ್ ಬೇಕಾದರೂ ಯಾವುದನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ಒಂದು ತಂಡದಲ್ಲಿ 15ರಿಂದ 20 ವಿದ್ಯಾರ್ಥಿಗಳು ಮಾತ್ರ ಇರಬೇಕು. ವಿದ್ಯಾರ್ಥಿಗಳನ್ನು ಪೆನ್, ಪುಸ್ತಕ, ರಬ್ಬರ್ ಸೇರಿದಂತೆ ಯಾವ ವಸ್ತುಗಳನ್ನು ಹಂಚಿಕೊಳ್ಳಬಾರದು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಿದೆ. ಸೊ ವಿದ್ಯಾರ್ಥಿಗಳು ಇನ್ನು 15ರಿಂದ 20 ಜನರ ಸ್ಟೂಡೆಂಟ್ಸ್ನ ಸೇರಿಸ್ಬಿಟ್ಟು ಒಂದು ಟೀಮ್ ಅಂತ ಮಾಡಿಕೊಂಡು, ಆ ಒಂದು ಟೀಮ್ ಆಧಾರದ ಮೇಲೆ ಅವರು ಕ್ಲಾಸಸ್ನ ಮಾಡಬೇಕು. ಸೊ ಇದನ್ನು ಗೈಡ್ಲೈನ್ಸಲ್ಲಿ ಇದೆ, ನಾನು ಅರ್ಥ ಆಗತ್ತರ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೀನಿ. ಗೈಡ್ಲೈನ್ಸ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ವಿದ್ಯಾರ್ಥಿಗಳು ನೋಡ್ಕೋಬೋದು ಅಂತ ಹೇಳಿದ್ದೀನಿ. ಸೊ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನು ಅವರು ಪೆನ್ನು, ಪುಸ್ತಕ, ರಬ್ಬರ್ ಇದೆ, ಯಾವುದನ್ನು ಕೂಡ ಅವರು ಹಂಚ್ಕೋಬಾರ್ದು. ಸೊ ವಿದ್ಯಾರ್ಥಿಗಳು ಗಮನ ಕೊಡಬೇಕು ಟೀಚರ್ಸ್ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಹಾಗೂ ಯಾರ್ಯಾರು ವಿದ್ಯಾರ್ಥಿಗಳು ಮತ್ತು ಟೀಚರ್ಗೆ ಅನಾರೋಗ್ಯ ಇರುತ್ತಲ್ಲ, ಸೊ ಒಂದು ತೊಂದರೆ ಇರುತ್ತಲ್ಲ ಹೆಲ್ತಲ್ಲಿ, ಅವರಿಗೆ ಪ್ರವೇಶನ ನಿರ್ಬಂಧ ಮಾಡಬೇಕು, ಅವ್ರು ಬರಬಾರ್ದು ಅಂತ ಮೆನ್ಷನ್ ಮಾಡಿದ್ದಾರೆ. ಪ್ರಾರ್ಥನಾ ಸಮಯ, ಊಟದ ಸಮಯದಲ್ಲಿ ಅಗತ್ಯ ಸಾಮಾಜಿಕ ಅಂತರ ಕಾಪಾಡಿಕೊಳ್ಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಗುಂಪು ಕ್ರೀಡೆಗಳಲ್ಲಿ ಆಯೋಜನೆ ಮಾಡುವಾಗ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳಿದ್ದಾರೆ. ಕಾಲೇಜುಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಅದನ್ನು ಕಡ್ಡಾಯವಾಗಿ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಶಾಲಾ ಕಾಲೇಜು ಕ್ಯಾಂಪಸ್ಗೆ ಸಾರ್ವಜನಿಕರ ನಿಷೇಧ ಇರಬೇಕು. ವಿದ್ಯಾರ್ಥಿಗಳು ಲೈಬ್ರರಿಗಳಲ್ಲಿ ಕುಳಿತು ಓದಲು ನಿಷೇಧವನ್ನು ಮಾಡಬೇಕು. ಪುಸ್ತಕ ಪಡೆದು ಮನೆಯಲ್ಲಿ ಓದುವ ನಿಯಮ ಪಾಲನೆ ಮಾಡಬೇಕು ಅಂತ. ಅಂದರೆ ಲೈಬ್ರರಿಯಲ್ಲಿ ಓದೋಕ್ಕೆ ಪರ್ಮಿಷನ್ ಕೊಡಬಾರ್ದು. ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಟ್ಟು ಮನೆಯಲ್ಲಿ ಅವರು ಓದೋದಕ್ಕೆ ಅವರು ವ್ಯವಸ್ಥೆ ಮಾಡಬೇಕು ಅಂತ. ಶಾಲಾ ಕಾಲೇಜುಗಳಲ್ಲಿ ಹಂತದ ಕ್ರೀಡೆ ಕೂಟಗಳನ್ನು ಆಯೋಜನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಶಾಲಾ ಹಂತಗಳಲ್ಲಿ ಏನೋ ಸ್ಪೋರ್ಟ್ಸ್ನ ಮಾಡ್ತಾರಲ್ಲ, ಅದನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಬಿಸಿ ಊಟದ ಬದಲಾಗಿ ವಿದ್ಯಾರ್ಥಿಗಳಿಗೆ ದಿನಸಿಯನ್ನು ಕೊಡಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ತರಗತಿಗಳು ಮುಗಿದ ಮೇಲೆ ನಿತ್ಯ ಸ್ಯಾನಿಟೈಸ್ ಮಾಡುವ ವ್ಯವಸ್ಥೆಯನ್ನು ಕ್ರಮ ಕೈಗೊಳ್ಳಬೇಕು. ಅದಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಇರೋ ವಿದ್ಯಾರ್ಥಿಗಳಿಗೆ ಶಾಲೆಗೆ ಪ್ರವೇಶ ನೀಡಬಾರ್ದು. ಪ್ರತಿ ಶಾಲೆಯಲ್ಲಿ ಐಸೋಲೇಷನ್ ಕೊಠಡಿಯನ್ನು ತೆರೀರಿ. ಆರೋಗ್ಯ ವ್ಯತ್ಯಾಸ ಕಂಡುಬರುವ ವಿದ್ಯಾರ್ಥಿಗಳು ಈ ಕೊಠಡಿಯಲ್ಲಿ ಕೂರಿಸಲು ಕ್ರಮ ವಹಿಸಿ. ವಿದ್ಯಾರ್ಥಿಗಳಿಗೆ ಮಾಸ್ಕ್, ಸ್ಯಾನಿಟೈಸರ್ ವ್ಯವಸ್ಥೆ ಕ್ರಮ ವಹಿಸಿಕೊಳ್ಳಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ನಿತ್ಯ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ತಪಾಸಣಾ ಪರಿಶೀಲನೆ ಮಾಡಬೇಕು. ಡೆಸ್ಕ್ನಲ್ಲಿ ಕೂರಿಸುವುದು, ವಿದ್ಯಾರ್ಥಿಗಳ ಆಗಮನ ಮತ್ತು ನಿಗಮನದ ವೇಳೆ ಶಾಲಾ ಕಾಲೇಜುಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಅಗತ್ಯ ಕ್ರಮವಾಗಿರಬೇಕು. ಇದಕ್ಕೆ ಕ್ರಮ ವಹಿಸಬೇಕು. ಮತ್ತು ಶಾಲಾ ಕಾಲೇಜು ಕೊಠಡಿಗಳು, ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕವಾಗಿ ಮಾಡಬೇಕು. ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಸ್ಯಾನಿಟೈಸರ್ ವ್ಯವಸ್ಥೆ ಶಾಲೆಗಳಲ್ಲಿ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಇದಾಗಿತ್ತು ಈ ಒಂದು ವಿಡಿಯೋ. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ವಿದ್ಯಾರ್ಥಿಗಳು ಒಂದು ಸರ್ಕ್ಯುಲರ್ನ ಹೋಗಿ ನೋಡ್ಬೋದು, ಅಫಿಷಿಯಲ್ ಸರ್ಕ್ಯುಲರ್ನ. ಸೊ ವಿದ್ಯಾರ್ಥಿಗಳು ಏನಾದ್ರು ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ತಿಳ್ಕೊಬೋದು ಏನಾದ್ರು ಡೌಟ್ನ. ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ರಿ, ಏನೋ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣಿಸಿದೆ, ಕ್ಲಿಕ್ ಮಾಡೋದ್ರ ಮೂಲಕ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.